ಸದಾಕಾಲ ಪಠ್ಯೇತರ ಚಟುವಟಿಕೆ ಮೂಲಕವೇ ಗಮನ ಸೆಳೆಯುವ ಉಡುಪಿಯ ನಿಟ್ಟೂರು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸ್ವಚ್ಛತಾ ಹೀ ಸೇವಾ ಘೋಷವಾಕ್ಯದಂತೆ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಗರದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡರು. ನಿಟ್ಟೂರು ಶಾಲೆಯ ವಿದ್ಯಾರ್ಥಿಗಳನ್ನು 5 ತಂಡಗಳನ್ನಾಗಿ ಮಾಡಿ ಶಾಲೆಯ ಆಸ್ಪಾಸಿನ ರಸ್ತೆಗಳಿಗೆ ಕಳಿಸಲಾಗಿತ್ತು. ಅದರಂತೆ ತಲಾ 30 ವಿದ್ಯಾರ್ಥಿಗಳಿದ್ದ ತಂಡ ರಸ್ತೆ ಬದಿ ಅಂಗಡಿ ಮುಂಗಟ್ಟಿನ ಆಸ್ಪಾಸು ಮತ್ತು ಮನೆಗಳ ಎದುರಿನ ಕಸಗಳನ್ನು ಹೆಕ್ಕಿ ಸ್ವಚ್ಛಗೊಳಿಸಿತಲ್ಲದೆ ನಾಗರಿಕರು ಸ್ವಚ್ಛತೆಯ ಸಂದೇಶವನ್ನು ನೀಡಿದರು. ವಿದ್ಯಾರ್ಥಿ ದೆಸೆಯಲ್ಲಿ ಶುಚಿತ್ವ ಕುರಿತು ಜಾಗೃತಿ ಮೂಡಿಸೋದು ನಿಟ್ಟೂರು ಶಾಲೆಯ ಅಧ್ಯಾಪಕರ ಉದ್ದೇಶವಾಗಿತ್ತು. ಅಂಬಾಗಿಲು, ದೊಡ್ಡಣ್ಣಗುಡ್ಡೆ, ನಿಟ್ಟೂರು ಸೇರಿದಂತೆ ಹಲವೆಡೆಗಳಲ್ಲಿ ಸಂಚರಿಸಿ ಸ್ವಚ್ಛತೆಯಲ್ಲಿ ತೊಡಗಿದ ವಿದ್ಯಾರ್ಥಿಗಳು ಸ್ಥಳೀಯರ ಪ್ರಶಂಸೆಗೂ ಪಾತ್ರರಾದರು. ನೂರೈವತ್ತನೇ ಗಾಂಧಿ ಜಯಂತಿ, ನಮ್ಮ ಪ್ರಧಾನಮಂತ್ರಿಗಳು ಸ್ವಚ್ಛತಾ ಹೀ ಸೇವಾ ಎಂಬಂತ ಒಂದು ಘೋಷವಾಕ್ಯವನ್ನ ಸಮಾಜಕ್ಕಾಗಿ ಇಟ್ಟಿದ್ದಾರೆ. ಅದನ್ನು ಸ್ವೀಕರಿಸಿ ನಾವು ಮಕ್ಕಳಿಗೆ ಈ ಒಂದು ಪರಿಕಲ್ಪನೆಯನ್ನು ಮೂಡಿಸಬೇಕೆಂಬ ಹಿನ್ನೆಲೆಯಲ್ಲಿ ಇವತ್ತು 30-30 ಮಕ್ಕಳ ಒಂದು 5 ತಂಡವನ್ನ ಮಾಡಿ ನಮ್ಮ ಶಾಲೆಯ ಸುತ್ತಮುತ್ತಲದ 5 ವಾರ್ಡ್ಗಳಿಗೆ ಮಕ್ಕಳನ್ನ 9:30 ರಿಂದ 12 ಗಂಟೆಯವರೆಗೆ ಸುಮಾರು 2.5 ತಾಸು ಪರಿಸರದಲ್ಲಿರುವಂತಹ ಮಾಲಿನ್ಯವನ್ನು ಮುಖ್ಯವಾಗಿ ಪ್ಲಾಸ್ಟಿಕ್ ಮತ್ತು ಕಸಗಳನ್ನು ಒಟ್ಟು ಸೇರಿಸಿ ಅದನ್ನು ಸಂಗ್ರಹಿಸಿ ಮತ್ತೆ ಮುನ್ಸಿಪಾಲ್ಟಿ ಕೊಡುವಂತಹ ಒಂದು ಅಭಿಯಾನವನ್ನು